ಫೈನಲಿ ರೇವಣ್ಣ ಅವರಿಗೆ ಇವತ್ತು ಜಾಮೀನು ಮಂಜೂರಾಗಿದೆ. ಸೊ ಅವರಿಗೆ 5 ಲಕ್ಷ ಬಾಂಡ್ ಒಂದು ಶ್ಯೂರಿಟಿಯನ್ನ ಕೊಟ್ಟು ಅವರಿಗೆ ಜಾಮೀನು ಮಂಜೂರನ್ನ ಮಾಡಿದರೆ ಷರತ್ತುಗಳನ್ನು ಹಾಕಿ ಹೊಳೆ ನರಸೀಪುರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜಾಮೀನು ಮಂಜೂರಾಗಿದೆ. 42ನೇ ಜನಪ್ರತಿ ವಿಶೇಷ ನ್ಯಾಯಾಲಯ ಇವತ್ತು ಜಾಮೀನನ್ನ ಮಂಜೂರು ಮಾಡಿರೋದು. ಈ ಬೆನ್ನಲ್ಲೇ ಬೇಲ್ ಪ್ರಶ್ನಿಸಿ ಹೈಕೋರ್ಟ್ಗೆ ಎಸ್ಐಟಿ ಮೇಲ್ಮನವಿಯನ್ನು ಸಲ್ಲಿಸ್ತಾ ಇದೆ. ಜಾಮೀನು ರದ್ದು ಮಾಡುವಂತೆ ಮೇಲ್ಮನವಿ. ಮತ್ತೊಂದು ಕಡೆಗೆ ಎಸ್ಪಿಪಿ ಆಗಿ ರವಿವರ್ಮ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ಹೈಕೋರ್ಟ್ನಲ್ಲಿ ವಾದವನ್ನ ಮಾಡಲಿದ್ದಾರೆ ರವಿವರ್ಮ ಕುಮಾರ್ ಅವರು. ಸೊ ಹೊಳೆ ನರಸೀಪುರ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಈಗ ಜಾಮೀನು ಸಿಕ್ಕಿದೆ ರೇವಣ್ಣ ಅವರಿಗೆ. ಸೊ ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಇವತ್ತಿಗೆ ಸೋಮವಾರಕ್ಕೆ ತೀರ್ಪನ್ನ ಕಾಯ್ದಿರಿಸಿತ್ತು. ಇವತ್ತು ತೀರ್ಪನ್ನು ನೀಡಲಾಗಿದೆ. ಒಬ್ಬರು ಶ್ಯೂರಿಟಿ 5 ಲಕ್ಷ ಬಾಂಡ್ ಕೊಟ್ಟು ಇವಾಗ ಜಾಮೀನು ಸಿಕ್ಕಿದೆ. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಪಿರಿಯಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಜಾಮೀನು ವಿಚಾರದಲ್ಲಿ? ಖಂಡಿತವಾಗಿಯೂ ಅರುಣ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಜಾಮೀನನ್ನು ಮಂಜೂರು ಮಾಡಬಾರ್ದು ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳು ಅಂದರೆ ಎಸ್ ಐ ಟಿ ಎಸ್ ವಿ ಪಿ ಅವರು ಇವತ್ತು ಅಂದರೆ ಕಳೆದ 2 ದಿನಗಳ ಹಿಂದೆ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡಿದರು. ಮನವಿಯನ್ನು ಮಾಡಿದ ಸಂದರ್ಭದಲ್ಲಿ ಈಗಾಗಲೇ ಈ ಪ್ರಕರಣದಲ್ಲಿ ಅತ್ಯಾಚಾರವನ್ನು ಅಂದರೆ ಅತ್ಯಾಚಾರ ಸೆಕ್ಷನ್ಸ್ ಏನಿತ್ತು ಆ ಸೆಕ್ಷನ್ಸನ್ನು ಸೇರ್ಪಡೆ ಮಾಡಲಾಗಿದೆ. ಆ ಹಿನ್ನೆಲೆಯಲ್ಲಿ ಜಾಮೀನನ್ನು ಮಂಜೂರು ಮಾಡಬಾರ್ದು ಅಂತೇಳಿ ಹೇಳಿದರು. ಅಂದರೆ ರೇವಣ್ಣ ಅವರು ಯಾವಾಗ ನ್ಯಾಯಾಲಯದ ಮುಂದೆ ಹಾಜರಾಗಿ ಜಾಮೀನು ಪಡೆದುಕೊಳ್ಳೋಕ್ಕೆ ಮುಂದಾದರೂ ಆ ಸಂದರ್ಭದಲ್ಲಿ ಆಕ್ಷೇಪಣೆ ನಡೆಸಿ ಈ ವಿಚಾರವನ್ನು ಮುನ್ನೆಲೆಗೆ ತರುವ ಒಂದು ಪ್ರಯತ್ನವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಸುದೀರ್ಘವಾಗಿ ವಾದ ಪ್ರತಿವಾದ ಎಲ್ಲ ಕೂಡ ಏನು 42ನೇ ಎಸ್ಎಂಎಂ ಕೋರ್ಟ್ ಅಂದರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇತ್ತು. ವಿಶೇಷ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದವನ್ನು ಆಲಿಸಲಾಯಿತು. ಇವತ್ತು ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು, ಯಾಕೆಂದರೆ ಮೇಂಟೇನಬಿಲಿಟಿ ಅಂತ ಏನೋ ಒಂದು ಪ್ರಶ್ನೆಯನ್ನು ಎತ್ತಿದ್ರು. ಆ ಪ್ರಶ್ನೆಯನ್ನು ಎತ್ತಿದ ಹಿನ್ನೆಲೆಯಲ್ಲಿ ಇವತ್ತು ಆ ಜಾಮೀನನ್ನು ಮಂಜೂರು ಮಾಡಿರುವಂಥದ್ದು. ಜಾಮೀನನ್ನು ಮಂಜೂರು ಮಾಡಿದ ಬಳಿಕ 5 ಲಕ್ಷ ಬಾಂಡ್ ಮತ್ತು ಒಬ್ಬರ ಶ್ಯೂರಿಟಿ ಅಂತೇಳಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಈಗಾಗಲೇ ಎಲ್ಲನೂ ಕೂಡ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಜಾಮೀನಿನಿಂದ ಈಗ ರೇವಣ್ಣ ಅವರು ಹೊರಬಂದಿರುವಂಥದ್ದು. ಅಂದರೆ ಅಪಹರಣ ಪ್ರಕರಣ ಇರ್ಬೋದು, ಅದಾದ ನಂತರ ಲೈಂಗಿಕ ದೌರ್ಜನ್ಯ ಪ್ರಕರಣ ಇರ್ಬೋದು, ಎರಡರಲ್ಲೂ ಕೂಡ ರಿಲೀಫನ್ನು ಈಗ ಪಡ್ಕೊಂಡಿದ್ದಾರೆ. ರಿಲೀಫನ್ನು ಪಡ್ಕೊಂಡು ಈಗ ಹೊರಗಡೆ ಬಂದಿರುವಂಥದ್ದು ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.